17 ರಿಂದ ಮಸರಕಲ್ ಸೈಯದ್ ಹಾಜಿ ಶಾ ಇಬ್ರಾಹಿಂ ಕಾದ್ರಿ ಶರೀಫ್ ದರ್ಗಾ ಜಾತ್ರೆ. ದೇವದುರ್ಗ ತಾಲೂಕಿನ ಮಸರಕಲ್ ಗ್ರಾಮದ ಸೈಯದ್ ಹಾಜಿ ಶಾ ಇಬ್ರಾಹಿಂ ಕಾದ್ರಿ ಶರೀಫ್ ದರ್ಗಾದ ಇದೇ ಫೆಬ್ರವರಿ 17ರಂದು ಗಂಧ, 18ರಂದು ಉರ್ಸು ಹಾಗೂ 19ಕ್ಕೆ ಜಾರತ್ ಹಾಗೆ ಪ್ರತಿ ವರ್ಷದಂತೆ ಮುಂಜಿ ಕಾರ್ಯಕ್ರಮವಿರುತ್ತದೆ ಎಂದು ದರ್ಗಾದ ಆಡಳಿತ ಮಂಡಳಿಯ ಮಹಬೂಬ್ ಮುಜಾವರ್ ಹೇಳಿದ್ದಾರೆ. ಜಾತ್ರೆಗೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಾರೆ. ತಮ್ಮ ಇಷ್ಟಾರ್ಥ ಬೇಡಿಕೆಯೊಂದಿಗೆ ಬಾಬಯ್ಯನ ಆಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಈ ದರ್ಗಾ ಶರೀಫ್ನ ವಿಶೇಷತೆ ಇದೆ. ಹೊರ ರಾಜ್ಯಗಳಿಂದ ಭಕ್ತ ಸಾಗರವೇ ಹರಿದು ಬರುತ್ತದೆ. ಸೈಯದ್ ಹಾಜಿ ಶಾ ಇಬ್ರಾಹಿಂ ಕಾದ್ರಿ ಅವರನ್ನು ಎಲ್ಲಾ ಧಾರ್ಮಿಯರು ಬಾಬಯ್ಯ ತಾತ ಎಂದೇ ಪ್ರಸಿದ್ಧರು. ಈ ದರ್ಗಾಕ್ಕೆ ಕೇವಲ ಮುಸಲ್ಮಾನರಷ್ಟೇ ಅಲ್ಲ, ಸರ್ವ ಧರ್ಮದ ಭಕ್ತರು ತಮ್ಮ ಇಷ್ಟಾರ್ಥ ಬೇಡಿಕೆಗಳನ್ನು ಹೊತ್ತು ಬರುತ್ತಾರೆ. ಬಂದ ಭಕ್ತರಿಗೆಲ್ಲ ಅನ್ನದಾಸೋಹ ಏರ್ಪಡಿಸುವ ಮಂದಕಲ್ ಗ್ರಾಮದ ಯುವ ಮಿತ್ರರು ಸುಮಾರು 30 ತಿಂಗಳಿಂದ ತಮ್ಮ ಸ್ವಂತ ಖರ್ಚಿನಲ್ಲಿ ಭಕ್ತರಿಗೆ ಅನ್ನಪ್ರಸಾದ ಉಣಬಡಿಸುತ್ತಾರೆ. ಯಾರಾದರೂ ಭಕ್ತರು ದಾಸೋಹದಲ್ಲಿ ಭಾಗಿಯಾಗಬೇಕಾದರೆ ದರ್ಗಾದಲ್ಲಿ ಸಂಪರ್ಕಿಸಬಹುದು ಎಂದು ದರ್ಗಾದ ಮುತವಲ್ಲಿ ಹೇಳಿದರು. ನಮಸ್ಕಾರ. ದೇದೂರ್ ತಾಲೂಕಿನ ಮಸರಕಲ್ ಗ್ರಾಮದ ಹಜರತ್ ಸೈಯದ್ ಶಾ ಹಾಜಿ ಇಬ್ರಾಹಿಂ ಕಾದ್ರಿ ದರ್ಗಾ ದರ್ಗಾದ ಮುತವಲ್ಲಿ ಆದ ನಾನು ಮಹಬೂಬ್ ಅಲಿ. 17 ಇದೇ ತಿಂಗಳ 17ಕ್ಕೆ ಗಂಧ ಇದೆ, 18ಕ್ಕೆ ಜಾತ್ರೆ ಇದೆ, 19ಕ್ಕೆ ಜಿಆರ್ತಿ ಇದೆ. ಗುರುವಾರ 17ಕ್ಕೆ ಗುರುವಾರ ಗಂಧ, 18ಕ್ಕೆ ಶುಕ್ರವಾರ ಜಾತ್ರೆ ಉರುಸು, 19ಕ್ಕೆ ಜಿಆರತ್ ಇರುತ್ತದೆ. ಪ್ರತಿ ವರ್ಷ ಜಾತ್ರೆ ಇರುತ್ತದೆ. ಬೃಹಸ್ಪತಿವಾರ ಸೋಮವಾರ ಜನಸಂಖ್ಯೆ ದೇವರು ಮಾಡ್ಕೊಂಡಿರ್ತಾರೆ. ಅಮಾಸೆ ಕೂಡ ಜನಸಂಖ್ಯೆ ಇರುತ್ತಾರೆ. ಪ್ರತಿ ಅಮಾಸೆಗೆ ಜಾತ್ರೆಗೆ ಊಟದ ವ್ಯವಸ್ಥೆ ಇರುತ್ತದೆ. ಪ್ರತಿ ಜಾತ್ರೆಗೆ ಪ್ರತಿ ಅಮಾಸೆಗೆ ದಾಸೋಹ ಇರುತ್ತದೆ, ಊಟದ ವ್ಯವಸ್ಥೆ ಇರುತ್ತದೆ. ಭಕ್ತಾದಿಗಳಿಗೆ ಸುಮಾರು 500-600 ಜನಸಂಖ್ಯೆ ಎಲ್ಲರೂ ಮಂದಿ ಬರುತ್ತಿದ್ದಾರೆ. ಊಟ ಎದುರಿಸುತ್ತದೆ, ಊಟದ ವ್ಯವಸ್ಥೆ ಇರುತ್ತದೆ. ಸಲಾಮ ಸಲಾಮ ಶಾಹೇ.